ನಾವು 2023ನೆಯ ಸಾಲಿನಲ್ಲಿ ನಿಂತಂತಹ ಪಕ್ಷೇತರ ಅಭ್ಯರ್ಥಿ ಅರುಣ್ ಪುತಿಲ್ ಅವರ ಪರವಾಗಿ ಹಿಂದುತ್ವದ ಪರವಾಗಿ ಧರ್ಮದ ಪರವಾಗಿ ಅಂದರೆ ಯಾವ ಧರ್ಮ ನಮ್ಮಲ್ಲಿ ಉಳಿಬೇಕು ಯಾವ ಸಂಸ್ಕಾರ ನಮ್ಮಲ್ಲಿ ಉಳಿಬೇಕು ಆ ಒಂದು ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿ ಇವತ್ತು ನಾವು ಮಹಿಳೆಯರು ಹೆಚ್ಚು ಜನ ಅರುಣ್ ಪುತಿಲ್ ಅವರ ಪರವಾಗಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ಈಗಿನ ಪ್ರಸ್ತುತ ಕಾಲವನ್ನು ಆಲೋಚನೆ ಮಾಡ್ತಾ ಇದ್ದಾಗ ನಮಗೆ ಒಳ್ಳೆಯ ನ್ಯಾಯಯುತವಾದಂತಹ ಒಂದು ರಾಜಕೀಯ ವ್ಯವಸ್ಥೆಗಳು ನಮ್ಮಲ್ಲಿ ಬರಬೇಕು ಅದೇ ರೀತಿ ಉತ್ತಮ ನಾಯಕ ಕೂಡ ಅರುಣ್ ಪುತಿಲ್ ಅವರು ಸಮರ್ಥ ನಾಯಕ ಪುತ್ತೂರಿನವರೇ ಆಗಿರುವಂತಹ ಅವರನ್ನು ನಾವು ಎಲ್ಲರೂ ಪ್ರೋತ್ಸಾಹಿಸ್ತೇವೆ ಇದ್ದೇವೆ ಹಾಗೆ ಅವರು ಜಯಗಳಿಸಬೇಕು ಅಂತ ಹೇಳಿ ನಮ್ಮೆಲ್ಲರ ಅಭಿಲಾಷೆ ಕೂಡ ಸಾಕಷ್ಟು ಮಹಿಳೆಯರು ನಮ್ಮೊಟ್ಟಿಗೆ ಇದ್ದು ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ನಾನು ಇದ್ದೇ ಅಷ್ಟೇ ಮೆಂಬರ್ ಆಗಿದ್ದೆ ಆದರೆ ಮನಸ್ಸಿನ ಒಳಗಿದ್ದದ್ದು ನನಗೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರಬೇಕು ಅಂತಲ್ಲ ಆದರೆ ನಾನು ಹೆಚ್ಚು ಧರ್ಮದ ಬಗ್ಗೆ ಸಂಸ್ಕಾರದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾಗ ಮುಂದಿನ ಮಕ್ಕಳು ಯಾವ ರೀತಿಯಲ್ಲಿ ಬೆಳವಣಿಗೆ ಇದೇ ರೀತಿಯಲ್ಲಿ ಸಾಗಿದಾಗ ಯಾವ ರೀತಿ ಸಮಾಜದಲ್ಲಿ ಅವನತಿ ಆಗ್ಬೋದು ಅದನ್ನು ನಾನು ತುಂಬ ಆಲೋಚನೆ ಮಾಡ್ತಾ ಇದ್ದೆ ಯಾರೇ ಮಕ್ಕಳಾದ್ರೂ ನಾವು ತಿದ್ದಬೇಕು ಅದಕ್ಕಾಗಿ ನಾವು ಒಂದು ಏನಾದರೂ ಕೆಲಸ ಮಾಡಬೇಕು ಅಂತ ಮನಸ್ಸಿನಲ್ಲಿ ತುಂಬ ಆಸೆ ಇತ್ತು ನನಗೆ ಆ ಒಂದು ದೃಷ್ಟಿಯಲ್ಲಿ ನಾನು ಆಲೋಚನೆ ಮಾಡ್ತಾ ಇದ್ದಾಗ ನನಗೆ ನಿಜವಾಗಿ ಇಂತಹ ಒಂದು ವ್ಯಕ್ತಿಗೆ ಪ್ರೋತ್ಸಾಹ ಮಾಡಿದರೆ ನಿಜವಾಗಿ ಒಳ್ಳೆಯ ಕೆಲಸಗಳು ನಮ್ಮ ಪುತಿಲ್ ಅವರಿಂದ ಸಾಧ್ಯ ಹಾಗೆ ನಮ್ಮ ಎಲ್ಲರ ಪರಿವಾರದಿಂದ ಆಗಲಿಕ್ಕೆ ಸಾಧ್ಯ ಹಾಗೆ ಮಹಿಳೆಯರ ಎಲ್ಲ ಶಕ್ತಿಗಳಿಂದ ಸಾಧ್ಯ ಅಂತ ನನಗೆ ಆ ಒಂದು ದೃಷ್ಟಿಯಲ್ಲಿ ನಾನು ಇವರೊಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಭಾರತೀಯತೆಯ ಸಾರಥಿ ರಾಜಕೀಯವಲ್ಲ ಸೂಕ್ಷ್ಮಮತಿ ಸಮಾನತೆಯ ಪ್ರತಿಪಾದಕ ಹಿಂದೂ ಧರ್ಮದ ಪರಿಚಾರಕ ಕಾರ್ಯಕರ್ತರ ಅಣ್ಣ ಈ ಬಾರಿ ನಿಮ್ಮ ಆಯ್ಕೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲಾ